ಇಂಡಿಯನ್ ಪ್ರೀಮಿಯರ್ ಲೀಗ್ 14ನೇ ಆವೃತ್ತಿಗೆ ಕೊರೋನಾ ಭೀತಿ ಎದುರಾಗಿದೆ. ಹೌದು, ಪ್ರಮುಖ ತಂಡಗಳ ಪ್ರತಿಭಾನ್ವಿತ ಆಟಗಾರರಿಗೆ ಕೋವಿಡ್ 19 ಸೋಂಕು ತಗುಲಿರೋದು ವರದಿಯಾಗಿದೆ. ಇತ್ತೀಚೆಗಷ್ಟೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬ್ಯಾಟ್ಸ್ಮನ್ ದೇವದತ್ ಪಡಿಕಲ್ಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿತ್ತು. ಏಪ್ರಿಲ್ 3ರ ಭಾನುವಾರ ದೇವದತ್ ಪಡಿಕಲ್ಗೆ ಕೊರೋನಾ ವೈರಸ್ ಪಾಸಿಟಿವ್ ಬಂದಿರೋದಾಗಿ ವರದಿಯಾಗಿತ್ತು. ಅಸಲಿಗೆ ಪಡಿಕಲ್ಗೆ ಮಾರ್ಚ್ 22ರಂದೇ ಸೋಂಕು ತಗುಲಿದ್ದಾಗಿ ತಿಳಿದುಬಂದಿದೆ. ಆರ್ಸಿಬಿ ಫ್ರಾಂಚೈಸಿ ಇದನ್ನ ತಿಳಿಸಿದೆ. ಅಲ್ಲದೆ ಪಡಿಕಲ್ ಶೀಘ್ರ ತಂಡವನ್ನ ಸೇರ್ಪಡುತ್ತಿರುವ ಮುನ್ಸೂಚನೆಯನ್ನ ಕೂಡ ಈಗ ನೀಡಿದ್ದಾರೆ. ಎಎನ್ಐ ಜೊತೆ ಮಾತನಾಡಿರುವ ಆರ್ಸಿಬಿ ಮಾರ್ಚ್ 22ರಂದು ಕೋವಿಡ್ 19 ಪಾಸಿಟಿವ್ ಬಂದಿರುವ ಬ್ಯಾಟ್ಸ್ಮನ್ ದೇವದತ್ ಪಡಿಕಲ್ ಅವರ ಆರ್ಟಿಪಿಸಿಆರ್ ಪರೀಕ್ಷೆ ನೆಗೆಟಿವ್ ಬಂದರೆ ಅವರು ಆರ್ಸಿಬಿ ಬಯೋಬಬಲ್ ಸೇರಿಕೊಳ್ಳಲು ಫಿಟ್ ಆಗಲಿದ್ದಾರೆ. ಅವರು ಚೆನ್ನಾಗಿ ಚೇತರಿಸಿಕೊಳ್ತಿದ್ದಾರೆ. ಮುಂಬರಲಿರುವ ಐಪಿಎಲ್ಗಾಗಿ ಆರ್ಸಿಬಿ ತಂಡದಲ್ಲಿ ಶೀಘ್ರವಾಗಿ ಕಾಣಿಸಿಕೊಳ್ತಾರೆ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ. 20ರ ಹರೆಯದ ದೇವದತ್ ಪಡಿಕಲ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಕರ್ನಾಟಕ ತಂಡದ ಪರ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿ ಗಮನವನ್ನ ಸೆಳೆದಿದ್ರು. ಸತತ 4ರಿಂದ 5 ಪಂದ್ಯಗಳಲ್ಲಿ 50ಕ್ಕೂ ಅಧಿಕ ರನ್ ಅನ್ನ ಬಾರಿಸಿ ದಾಖಲೆಯನ್ನ ನಿರ್ಮಿಸಿದ್ರು. ಏಪ್ರಿಲ್ 9ರಂದು 2021ರ ಐಪಿಎಲ್ ಆರಂಭಗೊಳ್ಳಲಿದ್ದು ಈ ದಿನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳಿಗೆ ಪಂದ್ಯ ನೀಡುತ್ತೆ. ಆದಷ್ಟು ಬೇಗ ದೇವದತ್ ಪಡಿಕಲ್ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಆರ್ಸಿಬಿ ತಂಡವನ್ನ ಸೇರ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ.